ಬಿಗಿನಿಂಗ್ ನಲ್ಲಿ ಒಂದು 50 ಅಡಿ ರಸ್ತೆ ಇದ್ರು ಅಥವಾ 100 ಅಡಿ ಯಾಕೆ ಈ ರೋಡ್ ತುಂಬಾ ಚಿಕ್ಕದು ಅನ್ಸುತ್ತೆ ಯಾರು ಓಡಿಸುವಾಗ ಯಾವಾಗ ಶುರು ಆದ್ರೆ ಓಡಿಸ್ತಾ ಓಡಿಸ್ತಾ ಒಂದು 8 ಅಡಿನಲ್ಲಿ ಗ್ಯಾರೇಜ್ಗೆ ಹೋಗೋದು ಝೀ ಅಂತ ರಿವರ್ಸ್ ಅಲ್ಲಿ ಹೋಗೋದುಂಟು ಫಾರ್ವರ್ಡ್ ಹೋಗೋದು ಅನುಭವ ಅದಕ್ಕೆ ಹಾಗೆ ಶುರುನಲ್ಲಿ ವಿವಿಕ್ತ ದೇಶೇ ಆದಷ್ಟು ಜನಜಂಗುಲಗಳಿಂದ ಜನಗಳು ಬಹಳ ಲೋನ್ಲಿನೆಸ್ ಬಿಗಬೇಕು ಶುದ್ಧ ಬುತ್ತ ಜನಗಳಿತ್ತು ಅಂತಂದ್ರೆ ಬಹಳ ಗಲಾಟೆ ಜಾಸ್ತಿ ಆ ಜೊತೆಗೆ ಈಗ ನಮ್ಗೆ ಇದು ಬೇರೆ ಜನಗಳು ಜೊತೆಗೆ ಈ ಬೇರೆ ಬೇರೆ ಅಟ್ರಾಕ್ಷನ್ಸ್ ಜಾಸ್ತಿ ಟೆಲಿವಿಷನ್ ನಿಮ್ಗೆ ಬೇಕೋ ಬೇಕೋ ಆನ್ ಮಾಡೇ ಇರ್ತಾರೆ ಕೆಲವರಂತೂ ನಾನ್ ಸ್ಟಾಪ್ ಓಡ್ತಾನೆ ಇರ್ತೇವೆ ಮೊದಲು ಹಿಂದಿನ ಕಾಲದಲ್ಲಿ ಸ್ವಲ್ಪ ಓದ್ತಿರ್ತಿತ್ತು ಸೊ ಆದ್ರಿಂದ ಹೇಳ್ತಾರೆ ಆದಷ್ಟು ಫಸ್ಟ್ ಬಿಗಿನಿಂಗ್ ನಲ್ಲಿ ವಿವಿಕ್ತ ದೇಶ ಜನಗಳಿದ್ದಿರೋ ಕಡೆ ಸ್ವಲ್ಪ ಹೊತ್ತು ಸುಖ ಆಸನಸ್ಥ ಸುಖ ಆಸನ ಅಂತಾನೆ ಸುಖ ಆಸನ ಅಂತಂದ್ರೆ ಯಾವ್ದು ನಿಮ್ಗೆ ಆಸನ ಸುಖವೋ ಅದು ಕೆಲವರು ಅದನ್ನೇ ದೇಹನ ಬಿಗಿ ಮಾಡ್ಕೊಂಡು ಹಿಂಗ್ ಸ್ಟಿಫ್ ಮಾಡ್ಕೊಂಡು ಕೂತ್ಕೋಬೇಕಿತ್ತು ಯಾಕೆಂತಂದ್ರೆ ಆದ್ರೆ ಸ್ಟಿಫ್ ಮಾಡ್ಕೊಂತು ಅಂದ್ರೆ ಮತ್ತೆ ಅದೇ ಸಮಸ್ಯೆ ಆಗತ್ತೆ ಯಾವ ಸುಖಾಸನಸ್ಥ ಅಂತಂದ್ರೆ ಯಾವ ಆಸನದಲ್ಲಿ ನನ್ನ ದೇಹ ಯಾವುದೇ ಭಾಗಗಳಿಗೂ ನೋವು ಆಗದೇನೆ ಕೆಲವು ಕಡೆ ಒಂಥರ ಕೂತ್ಕೊಂಡ್ರೆ ಕಾಲು ನೋವು ಶುರುವಾಗತ್ತೆ ಕೆಲವರಿಗೆ ಜೋಮು ಅಂತಾರಲ್ಲ ಅದು ಬರುತ್ತೆ ಕೆಲ ಕಾಲು ಮಡಿಸಿದ್ರೆ ಆಗಲ್ಲ ಅವ್ರೇನ್ ಹೇಳ್ತಾರೆ ಬಹಳ ಸುಲಭ ನಿಮಗೆ ಯಾವ ಆಸನ ಸುಖನೋ ಯಾವ ಆಸನದಲ್ಲಿ ನೀವು ಜಾಸ್ತಿ ಹೊತ್ತು ಅಲುಗಾಡದೆ ಕೂತ್ಕೋಬಹುದು ಅದು ಬಹಳ ಮುಖ್ಯ ಅಲುಗಾಡದೆ ಕೂತ್ಕೊಳ್ಳೋದೊಂದು ಏನಾಗುತ್ತೆ ಈ ದೇಹದಲ್ಲಿ ನಾವು ಓಡಾಡ್ತಾ ಇತ್ತಂತಂದ್ರೆ ಯಾವಾಗ ನಾನು ದೇಹ ಓಡಾಡಿಸ್ತಾ ಇರ್ತೀನೋ ಮನಸ್ಸು ಓಡಾಡುತ್ತೆ ಆದ್ರೆ ಮನಸ್ಸು ಸ್ಥಿರವಾದ್ರೆ ಆಗ್ಬೇಕಂದ್ರೆ ದೇಹ ಸ್ಥಿರವಾಗಿ ಆಗ್ಲೇಬೇಕು ಆದ್ರೆ ದೇಹ ಸ್ಥಿರವಾದ್ರೆ ಮನಸ್ಸು ಸ್ಥಿರವಾಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಆದರೆ ಮನಸ್ಸು ಸ್ಥಿರವಾಗಬೇಕಂದ್ರೆ ದೇಹ ಸ್ಥಿರವಾಗಿ ಆಗ್ಲೇಬೇಕು ಆದ್ರಿಂದ ಸುಖವಾದ ಆಸನದಲ್ಲಿ ಕೂತ್ಕೊಳ್ಳಿ ವಿವಿಕ್ತ ದೇಶೇ ಚ ಸುಖಾಸನಸ್ಥ ಗೃಹಸ್ಥ ಸುಖಾಸನಸ್ಥ ಇರೋದ್ಕೊಂಡು ಶುಚಿಹಿ ಶುಚಿ ಬಹಳ ಮುಖ್ಯ ಈ ನಾವು ಮಾಡ್ತಾ ಇರೋದು ಇದು 3-4 ಥರ ಶುಚಿ ಅಂತ ಹೇಳ್ತಾರೆ ಒಂದು ನಾವು ಕುಳಿತಿರೋ ಜಾಗ ಸುಖವಾಗಿ ಶುಚಿಯಾಗಿರ್ಬೇಕು ಶುಚಿಯಾಗಿರ್ಬೇಕಂತಂದ್ರೆ ಅಲ್ಲಿ ಹುಳು ಹುಪ್ಪುಟೆಗಳು ಅಥವಾ ವಾಸನೆ ಗೀಸನೆ ಇದ್ರೆ ನನ್ನ ಇದಾಗತ್ತೆ ಆ ಹುಳುಗಳು ಚುಚ್ಚಾ ಇದ್ರೆ ಆಗಲ್ಲ ಆದ್ರಿಂದ ಕುಳಿತಿರೋ ಜಾಗ ಶುಚಿಯಾಗಿರ್ಬೇಕು ಸುತ್ತಮುತ್ತ ಪರಿಸರ ಶುಚಿಯಾಗಿರ್ಬೇಕು ಅದ್ರ ಜೊತೆಗೆ ನಾನು ನನ್ನ ದೇಹವನ್ನ ಬಾಹ್ಯ ಶುದ್ಧಿ ಮಾಡ್ಕೋಬೇಕು ಜೊತೆಗೆ ಹಾಕೊಳ್ಳೋಂತ ಬಟ್ಟೆ ಶುಚಿಯಾಗಬೇಕು ನೋಡಿ ಎಲ್ಲಾನು ಸುತ್ತಮುತ್ತ ಶುಚಿ ಅನ್ನೋದಕ್ಕೆ ಬಹಳ ಅರ್ಥ ಉಂಟು ಹೊರಗಡೆ ಸುತ್ತಮುತ್ತಲ ವಾತಾವರಣ ಶುಚಿ ಕುಳಿತುಕೊಳ್ಳೋ ಜಾಗ ಶುಚಿ ಆಗಿರಬೇಕು ಆಮೇಲೆ ನನ್ನ ದೇಹ ನನ್ನ ಬಟ್ಟೆ ಇದಿಷ್ಟು ಬಹಿರ್ಶುದ್ಧಿ ಆಯಿತು ಸಾಲದು ಈ ಶುಚಿ ಅನ್ನೋದ್ರಲ್ಲಿ ಬಾಹ್ಯ ಶುದ್ಧಿ ಅಂತರ್ ಶುದ್ಧಿ ಅದಕ್ಕೇನೆ ಒಂದು ಸಾಮಾನ್ಯವಾಗಿ ಕೆಲವರು ಸಂಧ್ಯಾ ವಂದನೆ ಮಾಡುವಾಗ ಮೊಟ್ಟ ಮೊದಲನೇದಾಗಿ ಹೇಳ್ತಾರೆ ಅಪವಿತ್ರ ಪವಿತ್ರ ವಯಸ್ವಾವಸ್ಥಾಂ ಗತೋ ವಿವಾ ಯಸ್ಮರೇತ್ ಪುಂಡರಿ ಕಾಕ್ಷಂ ಸಬಾಹ್ಯ ಅಂತರ ಶುಚಿ ಏನ್ ಮಾಡ್ತಾರೆ ಬಹಳ ಜನ ಕೈನಲ್ಲಿ ನೀರಿಟ್ಕೊಳ್ಳೋದು ಹುಡುಗರು ಹೇಳ್ಕೊಟ್ಟಿರ್ತಾರೆ ಪುರೋಹಿತರು ಟಕ 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 ಫಸ್ಟ್ ಹೇಳು ಬಟ್ ಏನಾಗದಿಲ್ಲ ಅದು ನಾವು ಏನ್ ಮಾಡ್ತೀವಿ ನಾವು ಆ ಮಂತ್ರವನ್ನ ಬಾಯಿಂದ ಪಟಪಟ ಪಟ ಹೇಳ್ತೀವೋ ಏನಹ ಆ ಮಂತ್ರದಲ್ಲಿ ಹೀರೋದನ್ನ ಮಾಡೋದ್ರ ಅದೇನ್ ಹೇಳ್ತಾರೆ ಅಪವಿತ್ರ ಪವಿತ್ರೋವ ಪವಿತ್ರವಾಗಿರ್ಲಿ ಅಪವಿತ್ರವಾಗಿ ಯಸ್ವಾವಸ್ಥಾ ಗತೋಪಯೋ ಯಾವುದೇ ಅವಸ್ಥೆ ಇರಲಿ ಯಹ ಸ್ಮುಂಡರೀಕಾಕ್ಷಮ ಸ್ಮರೇತ ಸ ಬಾಹ್ಯ ಅಂತರ ಶುಚಿ ನಾನು ಶುಚಿಯಾಗಬೇಕಂತಂದ್ರೆ ಇದ್ರ ಜೊತೆಗೆ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಜೀಸಸ್ ಕ್ರಿಸ್ತ ಇರಲಿ ಅಲ್ಲ ಇರಲಿ ರಾಮ ಇರಲಿ ಕೃಷ್ಣ ಇರಲಿ ಶಿವ ಇರಲಿ ಯಾವ ದೇವರು ಪುಂಡರೀಕಾಕ್ಷಮ ಶುಚಿ ನಾವು ಮಾಡೋದಿಲ್ಲ ಬಾಯ್ ಲೋಟ ಹಿಡ್ಕೊಂಡು ನೀರು ಹಾಕೋ ಹಾಕ್ತೀವಿ ಅದೊಂದು ಶುಚಿ ಆಮೇಲೆ ಇನ್ನೊಂದು ಸಂಧ್ಯಾವಂದನೆ ಮಂತ್ರಗಳಲ್ಲಿ ಬಹಳಷ್ಟು ಇದುಂಟು ನೆಕ್ಸ್ಟ್ ಏನ್ ಮಾಡ್ತಾರೆ ಇನ್ನೊಂದು ಶುದ್ಧಿ ನೆಕ್ಸ್ಟ್ ಬಹಳ ಕೇಳಿದ್ವಿ ಕೈನ ನೀರಿಟ್ಕೊಳ್ತಾರೆ ನೀರಿಟ್ಕೊಂಡು ಬಹಳ ಜನ ಕೇಳಿದ್ರ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಕತೆಯಶ್ಚ ಮನ್ಯುಕತೆಭ್ಯೋ ಪಾಪೇಭ್ಯೋ ರಕ್ಷಂತಾಂ ಅಂತ ಹೇಳ್ತಾರೆ ಬೆಳಿಗ್ಗೆ ಇದೆ ರಾತ್ರಿಯ ಪಾಪ ಕಾರಸಂ ಮನಸ ವಾಚ ಹಸ್ತಾಭ್ಯಾಂ ಪದ್ಮ ಮುದ್ರೇಣ ಶಿಷ್ಣ ರಾತ್ರಿಸ್ತದ ಬಲಂ ಪದು ಇದಮಹಂ ಸೂರ್ಯ ಯೋಚಿ ಜುಹೋಮಿ ಸ್ವಾಹ ಅಂತ ಏನಾಗತ್ತೆ ಏನೂ ಆಗಲ್ಲ ಏನಾಗಲ್ಲ ಯಾಕೆ ಅದನ್ನ ಮಾಡಲಿಲ್ಲ ಅಲ್ಲಿ ಬಹಳ ಮುಖ್ಯ ನಾವು ಯಾವುದೇ ಜಾತಿಯವರಾಗಿರ್ಲಿ ಗಂಡಸರಾಗಲಿ ಹೆಂಡಿಗಸಾಗಲಿ ಅಲ್ಲಿ ಹೋಗಿ ಅವ್ರ ಹತ್ರ ಉಪನಯನ ಸಂಸ್ಕಾರ ಆಗ್ತಿರ್ಬೇಕು ಉಪನಯನ ಸಂಸ್ಕಾರ ಅಂದ್ರೆ ಬರೀ ಅಲ್ಲಿ ಚೌಲ್ಟ್ರಿ ಬುಕ್ ಮಾಡೋದು ಅವ್ರಿಗೆ ಆ ಉಪ್ಪಿಟ್ಟು ಆಯ್ತಾ ತಿಂಡಿ ಆಯ್ತಾ ಇದಾಯ್ತಾ ಇದಾಯ್ತಾ ಅದೇ ಜಾಸ್ತಿ ಅಲ್ಲಿ ಇದಾಗಲ್ಲ ನಾವು ಬಹಳಷ್ಟು ಜನಗಳಿಗೆ ಈ ಜಾತಿ ಆ ಜಾತಿ ಅನ್ನೋದಿದ್ದವರಿಗೆ ನಾವೇ ಬ್ರಹ್ಮೋಪದೇಶ ಸಿಂಪಲ್ ಆಗಿ ಮಾಡಿದೀವಿ ಯಾವ ಸತ್ಯ ಉಂಟು ಹಿಂದಿನ ಕಾಲದಲ್ಲಿ ಮಾಡಿರ್ಲಿಲ್ವಾ ಶ್ರೀರಾಮಚಂದ್ರ
ಕ್ಷತ್ರಿಯ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಟ ನರಶಾರ್ದೂಲಂ ಕರ್ತವ್ಯಂ ದೈವಂ ಆಗ್ನಿ ಅವನು ಮಾಡಿಸ್ತಾನೆ. ಭಾಗವತದಲ್ಲಿ ಗೊಲ್ಲ ಕೃಷ್ಣಗಿರು ಈ ಸಂಧ್ಯಾ ಗಾಯತ್ರಿ ಮಾಡಿಸಿರೋದುಂಟು. ಅದ್ರಲ್ಲಿ ಏನ್ ಹೇಳ್ತೇನೆ ಬಹಳ ಮುಖ್ಯವಾಗಿ, ಸೂರ್ಯಸ್ಥನು ಮನ್ಯು ಅಂದ್ರೆ ಕೋಪ ಅಂತ, ಮನ್ಯು ಕೋಪದ ದೇವತೆಯೋ ಮನ್ಯು ಕೃತೇಭ್ಯೋ ಪಾಪೇಭ್ಯೋ ರಕ್ಷಂತಾಂ, ನಾನು ಕೋಪದಿಂದ ಮಾಡಿದಂತಾಗಿಸ್ತೀನಿ. ಇದು ರಾತ್ರಿಯ ಪಾಪ ಕಾರ್ಯ ಬೆಳಗ್ಗೆ ಹೇಳೋದು, ನಾನು ರಾತ್ರಿ ಪಾಪದಿಂದ ಏನೇ ಮಾಡಿದೆ, ಮನಸ ವಾಚ ಕೋಪದಿಂದ ಸಿಕ್ಕಾಪಟ್ಟೆ ಮನಸ್ಸಿನಲ್ಲಿ ಯಾರು ಅಂದಿದ್ದ ನೋಡಿ, ಕೆಲವರು ಸಿಕ್ಕಾಪಟ್ಟೆ ಅಡ್ಡಾದಿಡ್ಡಿ ಬೈದಿದ್ದೆ ನೋಡಿ, ಕೆಲವರು ಹೊಡೆದಿದ್ರು, ಇದನ್ನ ಮಾಡಬಾರ್ದು ಅಂತ ಮನಸ್ಸಿಗೆ ಎಂತಾರೆ ಅಟ್ಟೋ ಸಜೆಷನ್ ಇದು. ಇದನ್ನ ಮಾಡ್ತು ಅಂತಂದ್ರೆ ನಾವು ಇವತ್ತಿಂದ ದಯವಿಟ್ಟು ಮಾಡಿ, ಬೆಳಗ್ಗೆ ಒಂದು ಸ್ವಲ್ಪ ಇನ್ ಬೇರೆ ಸಂಧ್ಯಾ ಮಂತ್ರ ಹೇಳಿದಾದ್ರೂ ಪರ ಈ ಮಂತ್ರನೂ ಹೇಳಬೇಕಾಗಿಲ್ಲ. ದಿನಕ್ಕೆ ಎರಡು ಸಾರಿ ನಾನು ನಾನು ಕೋಪದಿಂದ ಯಾರಿಗೋ ಬೈದಿದ್ದೀನಿ, ಯಾರಿಗೋ ಹೊಡೆದಿದ್ದೀನಿ, ಕೈ ಕಾಲುಗಳಿಂದ ಏನೇನೋ ಮಾಡಿದ್ದೀನಿ, ನಮ್ಮ ಅಂಗಗಳಿಂದ ಕೋಪದಿಂದ ಈ ಕೆಲಸ ಮಾಡಿದ್ದೀನಿ, ಮನಸ್ಸಲ್ಲಿ ಏನ್ ಮಾಡಿದ್ದೀನಿ ಅದನ್ನು ಜ್ಞಾಪಿಸ್ಕೊಂಡ್ರೆ ಕೋಪ ಮಾಡ್ಕೊಳ್ದಾರೆ ಹಂಗೆ ಮಾಡುವಂತ ಬೆಳಗ್ಗೆ ಸಾಯಂಕ ಮಾಡ್ಬೇಕಂತ ಇದಕ್ಕೆ ಯಾವುದಕ್ಕೆ ಬೇರೆ, ಇದು ನಾರ್ಮಲ್ ಆಗಿ ಆಗ್ಬೇಕು. ಇದನ್ನು ಮಾಡಿದ್ರೆ ಅದಕ್ಕಂತಾರೆ ಶುಚಿ ಅಂತ, ಕೋಪ ಅಶುಚಿ. ಅದಕ್ಕೆ ನಾನು ತುಂಬಾ ಮಂತ್ರಗಳನ್ನ ತಗೊಳ್ಳಲ್ಲ, ಬಟ್ ಕೆಲವಾರು ಮಂತ್ರಗಳನ್ನ ತಗೊಂಡು ಆಳವಾಗಿ ಹೋಗಿ ಒಂದಷ್ಟು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಶುಚಿ ಏನಾಯ್ತು, ವಿವಿಕ್ತ ದೇಶೇ ಬಂದು ಚ ಸುಖಾಸನಸ್ಥ ಶುಚಿಹಿ, ಆಮೇಲೆ ಕೂತ್ಕೊಳ್ಳೋ ಹೇಗೆ ಕೂತ್ಕೊಳ್ಬೇಕಂತೆ, ಸಮ ಗ್ರೀವ ಶಿರ ಶರೀರ, ಗ್ರೀವ ಕತ್ತು ಶಿರ ತಲೆ ಹಿಂಬಾಗ ಮತ್ತೆ ಶರೀರ, ಇದನ್ನ ಸ್ಟ್ರೇಟ್ ಆಗಿ ಇಟ್ಕೋಬೇಕಂತೆ. ಹೀಗೆ ಕೂತ್ಕೊಂಡ್ರೆ ಅದು ಇದು ಇದೆ, ಕೂತ್ಕೊಂಡು ಸ್ವಲ್ಪ ಸ್ಪಾಂಡಿಲೈಟಿಸ್ ಆ ಸಮಸ್ಯೆಗಳು ಬರುತ್ತೆ. ಸರಿಯಾಗಿ ಹಿಂಗೆ ಸ್ಟ್ರೇಟ್ ಆಗಿ ಕೂತ್ಕೊಂಡ್ರೆ ಸ್ಪಾಂಡಿಲೈಟಿಸ್ ಬರೋದಿಲ್ಲಂತೆ. ಜೊತೆಗೆ ಆ ಸ್ಟ್ರೇಟ್ ಆಗಿ ಇಟ್ಕೊಂಡು ತಂದ್ರೆ ಬಹಳಷ್ಟು ಇನ್ನೊಂದು ಅನುಕೂಲಗಳಿವೆ, ಮೋರ್ ಬ್ಲಡ್ ಫ್ಲೋಸ್ ಟು ದಿ ಹೆಡ್, ಮೈಂಡ್ ಸ್ವಲ್ಪ ಆಕ್ಟಿವ್ ಆಗುತ್ತೆ. ಹೀಗೆ ಕೂತ್ಕೊಳ್ಳೋದಕ್ಕಿಂತ ಹೀಗೆ ಸಮಗ್ರೀವ ಶಿರ ಶರೀರ ಮತ್ತೆ ಅತ್ಯಾಶ್ರಮಸ್ಥ. ಆಶ್ರಮಗಳು ನಾಲ್ಕು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದನ್ನ ಮೀರಬೇಕು ಅಂತಾನೆ. ಮೀರಬೇಕು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಹೇಳೋದು ಏನಂತಂದ್ರೆ, ಆಶ್ರಮಗಳು ಮೀರೋದು ಅಂತಂದ್ರೆ ಅಗೇನ್ ನೋಡಿ, ನಮ್ಮನ್ನ ತಿಳ್ಕೊಳ್ಳೋದು ಬರೀ ದೈಹಿಕವಾಗಿ ಹೋಗೋದು ಅಂತಲ್ಲ. ಸನ್ಯಾಸ ಅಂತಂದ್ರೆ ನಮ್ಮ ಚಿನ್ಮಯಂದ್ರ ಹೇಳ್ತಾ ಇದ್ರು, ಇಟ್ ಈಸ್ ನಾಟ್ ದಿ ಡ್ರೆಸ್ ಹಾಕೊಂಡ್ರೆ ಸನ್ಯಾಸಿ ಆಗ್ಲಿಲ್ಲ, ಗಡ್ಡ ಬಿಟ್ಟರೆ ಸನ್ಯಾಸಿ ಆಗಲಿಲ್ಲ. ಹಾಗೂ ಹೇಳ್ತಾರೆ, ಯು ಶುಡ್ ಬಿ ವೆರಿ ಕೇರ್ಫುಲ್, ಲಾಂಗರ್ ದಿ ಬಿಯರ್ಡ್ ಗ್ರೇಟರ್ ಶುಡ್ ಬಿ ಯುವರ್ ಸಸ್ಪಿಷನ್ ಅಂತ ಇದ್ರು. ಸನ್ಯಾಸ ಗಡ್ಡರಲಿಲ್ಲ, ಹಾಕೊಳ್ಳೋ ಬಟ್ಟೆನಿರಲಿಲ್ಲ, ಅತಿ ಆಶ್ರಮ ಅಂದ್ರೆ ಈ ಎಲ್ಲ ಆಶ್ರಮಗಳ ಮೇಲೆ ವೈರಾಗ್ಯ ಬರಬೇಕು ಅಂತ. ವೈರಾಗ್ಯ ಬರಬೇಕು, ಮನೆಯಲ್ಲಿದ್ದಂಗೆ ಸನ್ಯಾಸಿಯಾಗಿರ್ಬೋದು. ಸನ್ಯಾಸಿ ಆಗ್ಬೇಕಂತಂದ್ರೆ ನಮ್ಮನೇಲಿರೋ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹಾಗಿದ್ರೆ ಫಸ್ಟ್ ಕಾಡ್ಗೆ ಹೋಗ್ಬೇಕು, ಅದಲ್ಲ ಇದ್ದಂಗೆ ಏನೋ ಪದ್ಮಪತ್ರಮೇವ ಅಂಬಸ. ಆ ಪದ್ಮಪತ್ರ ಗಿಡದ ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಟ್ಟು ನೀರಲ್ಲೇ ಇದ್ರೂ ಆ ಒದ್ದೆ ಆಗಲ್ಲ, ಅಂಟ್ಕೊಳ್ಳೋದಿಲ್ಲಂತೆ. ಅದಕ್ಕಂತಾರೆ ಸನ್ಯಾಸ ಅಂತ. ಅಂಟ್ ಏನ್ ಮಾಡ್ತಾರೆ ನೋಡಿ, ಯಾವುದು ಈ ಹಲಸನನ್ನು ಬೀಳುವಾಗ ತೊಳೆ ಇದು ಮಾಡ್ಕೊಳ್ಳುವಾಗ ಕೈಗೆ ಎಣ್ಣೆ ಹಚ್ಕೊಂಡು ಅಂಟಲ್ಲಂತೆ, ಬಿಡಿಸ್ಬೇಕು ಬಟ್ ಅಂಟ್ಕೋಬಾರ್ದು. ಹಾಗೆ ನಾವು ಇವತ್ತೇನೆ ಸಾಯಂಕಾಲ ಹೋದಾಗ ಅತ್ಯಾಶ್ರಮಸ್ಯ ಯಾವುದಕ್ಕೂ ಅಂಟ್ಕೊಳ್ದೇನೆ ವೈರಾಗ್ಯ ಅಂತ. ಅದಕ್ಕೆ ವೈರಾಗ್ಯ ಅಂದ್ರೆ ಬಿಟ್ಟು ಹೋಗೋದಲ್ಲ. ಹಾಗೆ ಸಕಲ ಇಂದ್ರಿಯಾಣಿ ನಿರುದ್ಯ, ಇದು ಬಹಳ ಕಷ್ಟನೇ ನೋಡಿ. ಇಂದ್ರಿಯಗಳಿಗೆ ಸ್ವಲ್ಪ ಕಂಟ್ರೋಲ್ ಮಾಡೋದು, ಇಂದ್ರಿಯಗಳಿಗೆ ನಾವು ಫೀಡ್ ಮಾಡಿ ಕೊಡ್ತಾನೆ ಇರ್ತೀವಿ, ಎಷ್ಟು ಕೊಟ್ಟರು ಅದು ಸಾಲದು ಅನ್ನತ್ತೆ. ಏನು ಸಾಕು ಹೇಳಿ, ಯಾವುದು ಸಾಕಾಗೋದಿಲ್ಲ. ಈಗಂತೂ ಈ ಯಾವುದೇ ಒಂದು ಇಂದ್ರಿಯ, ಬಹಳಷ್ಟು ಪ್ರಾಣಿಗಳಿವೆ, ಒಂದೊಂದು ಪ್ರಾಣಿಗೆ ಒಂದೊಂದು ಇಂದ್ರಿಯ ಸ್ಟ್ರೆಂಗ್ತ್ ಅಂತೆ, ಅದರಲ್ಲೇ ಸಾಯತ್ತಂತೆ. ನಮ್ಗಂತೂ ಎಲ್ಲಾ ಇಂದ್ರಿಯಗಳು ಸ್ಟ್ರಾಂಗ್, ಅದಕ್ಕೆ ನಾವು ತುಂಬಾ ಹುಷಾರಾಗಿರ್ಬೇಕಂತ. ಆದ್ರಿಂದ ಇಂದ್ರಿಯಗಳನ್ನ ನಿರುದ್ಯ ಸ್ವಲ್ಪ ಕಂಟ್ರೋಲ್ ಮಾಡಿ, ಅಂದ್ರೆ ಯಾವುದನ್ನು ಸಿಕ್ಕಾಬಿಟ್ಟು ಅತಿಯಾಗಿ ಮಾಡ್ದೇನೆ. ಯಾಕೆಂದ್ರೆ ಎನಿಥಿಂಗ್ ಎಕ್ಸಸ್ ಈಸ್ ಪಾಯ್ಸನ್ ಅಂತಾರೆ. ಇವಾಗಂತೂ ಇಂಟರ್ನೆಟ್ಗಳು, ಕಂಪ್ಯೂಟರ್ ಜೊತೆಗೆ ಅದೆಲ್ಲ ಸೇರಿಸಿ, ಬೇರೆ ಟಿವಿಗಳ ಜೊತೆಗೆ, ಟಿವಿ ಜೊತೆಗೆ ಇವಾಗ ಕಂಪ್ಯೂಟರು ಮೊಬೈಲು, ಅದು ಆಕ್ಚುಲ್ ಆಗಿ ಈಗ ಮತ್ತೆ ಇನ್ಯಾರಾದ್ರೂ ಅಲ್ಲೇ ಹೇಳ್ಬೇಕು. ಈಗ ಮೊನ್ನೆ ಒಂದು ನೋಡ್ತಾ ಇದ್ದೆ, ಅಮೆರಿಕದಿಂದ ಒಬ್ಬರು ಕಳಿಸಿದ್ರು, ಇಷ್ಟು ಅವರ್ಸ್ ಆಫ್ ಟಿವಿ, ಒನ್ ಅವರ್ ಮೇಲೆ ಟಿವಿ ನೋಡಿದ್ರೆ 15% ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಆಗತ್ತಂತೆ.
ನಮ್ಮ ದೇಶದಲ್ಲಿ ಹೇಳಿಲ್ಲ, ಅಮೆರಿಕ ನಂಬಿರಬೇಕು ನಾವು. ಈಗ ನಮ್ಮ ದೇಶದಲ್ಲಿ ಹೇಳಿದ್ರೆ ನಾವು ನಂಬಲ್ಲ, ಅಮೆರಿಕಾಯಿಂದ ಬಂದ್ರೆ ನಂಬ್ಕಂತ. ಮೋರ್ ದೆನ್ ಒನ್ ಅವರ್ ಯಾರು ಟಿವಿ ನೋಡ್ತಿರೋ ಯು ಆರ್ ಮೋರ್ ಪ್ರೋನ್ ಟು ಹಾರ್ಟ್ ಅಟ್ಯಾಕ್ ಅಂತ. ಬರೀ ನನಗೆ ಈ ಮೂಮೆಂಟ್ ಇಲ್ಲ ಅಂತ ಅಂದಲ್ಲ, ಅದು ಒಂದೇ ಅಷ್ಟೊಂದು ಎಫೆಕ್ಟ್ ಇದೆ ಅಂತ. ಅಂತದ್ರಲ್ಲಿ ಜೊತೆಗೆ ಅದೊಂದು ಜೊತೆಗೆ ನಮಗೆ ಬೇರೆ ಬೇರೆ ಏನು ಕಂಪ್ಯೂಟರು ಮೊಬೈಲು ಅದು ಇದು. ಆಮೇಲೆ ಹೊರಗಡೆ ಆದಷ್ಟು ಇಂದ್ರಿಯಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸಕಲ ಇಂದ್ರಿಯಾಣಿ ನಿರುದ್ಯ. ನೆಕ್ಸ್ಟ್ ಭಕ್ತಿಯ ಸ್ವಗುರು ಪ್ರಣಮ್ಯ. ಯಾವುದಾದ್ರೂ ಒಂದು ಆಧ್ಯಾತ್ಮದ ನಾವು ಸಾಧನೆ ಮಾಡಬೇಕಂತಂದ್ರೆ ಯಾವ್ದಾದ್ರೂ ನಮ್ಮ ಗುರುಗಳು ಕಳಿಸಿರ್ತಾರೆ, ಆ ಗುರುಗಳಿಗೆ ನಾವು ಅದಕ್ಕೆಂತಾರೆ ವಿನಯ. ವಿನಯ ಬೇಕು, ವಿನಯ ಇಲ್ಲದೆ ಹೋದ್ರೆ ವಿದ್ಯೆ ಬರಲ್ಲ ಅಂತಾರೆ. ಈ ಬೈ ಒನ್ ಟೇಕ್ ಒನ್ ಫ್ರೀ ಅಂತಾರಂತಾರೆ. ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಇನ್ನೊಂದು ಹುಡುಗಿ ಫ್ರೀ. ಯಕ್ಷಯ ದದಿಗೇನಲ್ಲಿ ಎಲ್ಲ ಡಬಲ್ ಆಗ್ಬಿಡತ್ತಂತೆ. ಅದಕ್ಕೆ ಕೆಲವರು ಭಯ ಆವತ್ತು ಮದುವೆ ಮಾಡ್ಕೊಳ್ಳೋದು, ಡಬಲ್ ಆಗ್ಬಿಡತ್ತೆ ಅಂತ. ಅದರಲ್ಲಿ ಹೇಳ್ತಾರೆ ವಿದ್ಯಾ ಒಂದು ಹುಡುಗಿ ಮಾಡ್ಕೊಂಡ್ರೆ ವಿನಯ ಬರುತ್ತೆ, ವಿನಯ ಇಲ್ಲದೆ ಹೋದ್ರೆ ವಿದ್ಯೆ ಬರುತ್ತೆ. ಎರಡು ಒಂದನ್ನು ಬಿಟ್ಟಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಯಾವುದಾದ್ರೂ ಒಂದು ನಮ್ಮ ಆಧ್ಯಾತ್ಮದಲ್ಲಿ ಮುಂದೆ ಹೋಗಬೇಕಂದ್ರೆ ಸ್ವಗುರುಂ ಪ್ರಣಮ್ಯ. ಪ್ರಣಮ್ಯ ಅಂದ್ರೆ ತಲೆ ಬಗ್ಸೋದಲ್ಲ, ನಮ್ಮ ಮನಸ್ಸನ್ನ ಬಗ್ಸಿ. ನೆಕ್ಸ್ಟ್ ಇಷ್ಟಿಷ್ಟು ಸಿದ್ಧತೆ ಆಯ್ತು. ಏನು ವಿವಿಕ್ತ ದೇಶೇ ಶುಕಾಸನಸ್ಥ ಶುಚಿಹಿ ಸಾಕಷ್ಟು ಮಾತಾಡಿದೀವಿ. ಆಮೇಲೆ ಕೂತ್ಕೊಳ್ಳೋದು ಹೆಂಗೆ, ಸಮ ಗ್ರೀವ ಶಿರ ಶರೀರ ಅತ್ಯಾಶ್ರಮಸ್ಯ ವೈರಾಗ್ಯ. ಸಕಲ ಇಂದ್ರಿಯಾಣಿ ನಿರುದ್ಯ, ಕಂಟ್ರೋಲ್ ಮಾಡಿಕೊಂಡು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು. ಆ ಇಂದ್ರಿಯಗಳ ಕಂಟ್ರೋಲ್, ಇಂದ್ರಿಯ ನಿಗ್ರಹ ನಮ್ಮ ಧರ್ಮದಲ್ಲಿ ಬಹಳ ಮಟ್ಟು. ಭಕ್ತಿಯ ಸ್ವಗುರು ಪ್ರಣಮ್ಯ, ಮನಸ್ಸಿನಲ್ಲಿ ವಿನಯವನ್ನು ತುಂಬಿಕೊಂಡು ಹೃತ್ ಪುಂಡರೀಕಂ ವಿಚಿಂತ್ಯ ವಿರಜಂ ವಿಶುದ್ಧಂ ವಿಷದಂ ವಿಶೋಕಂ ವಿಚಿಂತ್ಯ. ನಮ್ಮ ಒಳಗಡೆ ಏನು ಹೃದಯ ಪುಂಡರಿ ಹೃತ್ ಪುಂಡರೀಕಂ ಮಧ್ಯೆ ಒಳಗಡೆ ಇರುವ ಆತ್ಮನನ್ನ ಹೊರಗಡೆ ಹುಡುಕ್ತಾ ಇದೀವಿ ಇಲ್ಲ. ಆತ್ಮ ಇರೋದು ಹೃತ್ ಪುಂಡರೀಕಂ, ಒಳಗಡೆ ಇರೋ ಆ ಒಳಗಡೆ ಇರೋ ಆತ್ಮನನ್ನ ಹೃತ್ ಪುಂಡರೀಕಂ ವಿಚಿಂತ್ಯ. ಇದಿಷ್ಟು ಪ್ರಿಪರೇಷನ್ ಮಾಡಿದ್ಮೇಲೆ ಇದು ಮಾಡು. ಏನ್ ವಿಚಿಂತ್ಯ? ಅದಕ್ಕೆ ನಾಲ್ಕು ಕೊಟ್ಟಿದ್ದಾರೆ, ವಿರಜಂ ವಿಶುದ್ಧಂ ವಿಷದಂ ವಿಶೋಕಂ, ನಾಲ್ಕು. ವಿರಜಂ ಅಂದ್ರೆ ಕಳಂಕ ಇಲ್ಲದೆ ಇರುವಂತದ್ದು, ನಿಷ್ಕಳಂಕವಾದ್ದು ಯಾವುದೋ ಆತ್ಮತತ್ವ. ವಿಶುದ್ಧಂ ಪರಿಶುದ್ಧವಾದ್ದು, ವಿಷದಂ ಶುಭ್ರವಾದ್ದು ಪರಿಶುದ್ಧ ಶುಭ್ರ. ವಿಶೋಕಂ, ವಿಶೋಕಂ ಅಂದ್ರೆ ದುಃಖ ರಹಿತ. ಈ ಇದನ್ನ ನಾಲ್ಕು ಇಂಡಿಕೇಟರ್ ಸರ್ಗಿವನ್. ಈಗ ಈ ತರ ಕೂತ್ಕೊಂಡ್ಮೇಲೆ ಒಳಗಡೆ ಧ್ಯಾನ ಮಾಡಬೇಕು. ಯಾವುದನ್ನ? ಇದನ್ನ, ವಿರಜಂ ವಿಶುದ್ಧಂ ವಿಷದಂ ವಿಶೋಕಂ ವಿಚಿಂತ್ಯ. ಧ್ಯಾನ ಮಾಡಬೇಕು. ಧ್ಯಾನ ಮಾಡ ಎಲ್ಲಿ? ಹೃತ್ಪುಂಡರೀಕಂ, ಒಳಗಡೆ ಇರುವಂತ ಆತ್ಮನನ್ನ ಯಾವುದೋ ಶುಭ್ರನಾದ ನಿಷ್ಕಳಂಕನಾದ ಪರಿಶುದ್ಧನಾದ ಶುಭ್ರವಾದ ದುಃಖರಹಿತನಾದ ಆತ್ಮನನ್ನ ಧ್ಯಾನ ಮಾಡಬೇಕು. ಆ ಥರ ಇಷ್ಟು ಕೂತ್ಕೊಂಡು ಹಂಗೆ ಧ್ಯಾನ ಮಾಡ್ತಾ ಇದ್ದೀವಿ. ಇದು ಈ ಮಂತ್ರ ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಕೂತ್ಕೊಳ್ಳೋದು ಜಾಗ ಇದು ಪ್ರಿಪರೇಷನ್, ಯಾಕೆಂದ್ರೆ ಪ್ರಿಪರೇಷನ್ ಬಹಳ ಮುಖ್ಯ. ಯಾಕೆಂತಂದ್ರೆ ಯಾವುದಾದ್ರೂ ಒಂದು ಪ್ರಪಂಚದಲ್ಲಿ ಈ ಪರ್ಟಿಕ್ಯುಲರ್ಲಿ ಕೆಮಿಕಲ್ ಲ್ಯಾಬೊರೇಟರೀಸ್ನಲ್ಲಿ ಈ ಬ್ಯೂರೆಟ್ ಪಿಪೆಟ್ ಎಲ್ಲ ಉಪಯೋಗಿಸಿ ಕೆಮಿಕಲ್ ಎಕ್ಸ್ಪೆರಿಮೆಂಟ್ಸ್ ಹೇಳ್ಕೊಡ್ತಾರೆ. ಅದನ್ನು ಮಾಡೋದಕ್ಕೆ ಮೊದಲು, ಆ ಪ್ರಯೋಗ ಮಾಡೋದಕ್ಕೆ ಮೊದಲು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸ್ತಾರೆ. ಯಾಕೆಂದ್ರೆ ಅದು ಸರಿಯಾಗಿ ಕ್ಲೀನ್ ಮಾಡದೆ ಹೋದ್ರೆ ಬೇರೆ ಕೆಮಿಕಲ್ಸ್ ಹಾಕಿದಾಗ ರಾಂಗ್ ರಿಸಲ್ಟ್ಸ್ ಬರುತ್ತಂತೆ. ಈ ರಾಸಾಯನಿಕ ವಿಜ್ಞಾನದಲ್ಲಿ ಬೇರೆ ಬೇರೆ ಉಪಕರಣಗಳಲ್ಲಿ ಏನಾದರೂ ಕೊಳೆಗಳಿದ್ರೆ ತಪ್ಪು ತಪ್ಪು ರೀಡಿಂಗ್ಸ್ ಬರೋ ಹಾಗೆ ನಾವು ಮಾಡ್ತಾ ಇರೋದು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಇದು ಸಿದ್ಧತೆ ಬಹಳ ಮುಖ್ಯ. ಆ ಸಿದ್ಧತೆನೇ ಹೇಳಿದ್ದಾರೆ ಮತ್ತೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನು ಆಲೋಚನೆ ಮಾಡಬೇಕು. ಮುಂದಿನ ಮಂತ್ರದಲ್ಲಿ ಇನ್ನೊಂದಷ್ಟು ಮುಂದಕ್ಕೆ ಒಂದಷ್ಟು ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ವಿಲ್ ಸಿ ಇಟ್. ಅಚಿಂತ್ಯಂ ಅವ್ಯಕ್ತಮನಂತರೂಪಂ ಶಿವಂ ಪ್ರಶಾಂತಮೃತಂ ಬ್ರಹ್ಮ ಯೋನಿಂ ತದಾದಿಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದ ಅರೂಪಂ ಅದ್ಭುತಂ. 13 ಇಂಡಿಕೇಟರ್ಸ್ ಕೊಟ್ಟಿದೆ. ಅಂದ್ರೆ ಈ ಆಕ್ಚುಯಲ್ ಸರಿಯಾಗಿ ನೋಡ್ತಂತಂದ್ರೆ 13 ಒಂದನ್ನೇ ತೋರಿಸುತ್ತೆ. 13 ಬೇರೆ ಬೇರೆ ಅಲ್ಲ, ಆದ್ರೂ ನಮ್ಗೆ ತೋರಿಸೋದಕ್ಕೋಸ್ಕರ
ಯಾವ್ದಾದ್ರು ಒಂದ್ ಇಟ್ಕೊಂಡ್ರೆ ಸಾಕು, ಬಟ್ ಎಲ್ಲಾನು ನೋಡ್ಕೊಂಡು ಅರ್ಥ ತಿಳ್ಕೊಂಡು ಆ ನಮ್ಮ ಮನಸ್ಸನ್ನ ಧ್ಯಾಯೇತ್ ಅಂತ ಹೇಳಿದ್ನಲ್ಲ, ಯಾವ ಈ 13 ಗಂಟೆ ಹೇಳ್ತಾನೆ. ಈ ಪರಮಾತ್ಮನ ಬಗ್ಗೆ ಏನ್ ಧ್ಯಾನ ಮಾಡೋದಕ್ಕೆ ಕೂತಿದೀವಿ, ಪರಮಾತ್ಮ ದ ಸುಪ್ರೀಂ ರಿಯಾಲಿಟಿ ದ ಕಾನ್ಷಿಯಸ್ನೆಸ್ ಪರಬ್ರಹ್ಮ ಅಚಿಂತ್ಯಂ. ಅಚಿಂತ್ಯಂ ಅಂದ್ರೆ ನಾವು ಅವ್ರ ಬಗ್ಗೆ ಚಿಂತನೆ, ಇಟ್ ಇಸ್ ನಾಟ್ ಅವೈಲಬಲ್ ಫಾರ್ ಮೈ ಇಂಟರ್, ಚಿಂತನೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇವತ್ತು ನಾವು ಚಿಂತನೆ ಮಾಡ್ತಾ ಇರಬೇಕಂದ್ರೆ ಆ ಚಿಂತನೆ ಮಾಡೋದಕ್ಕೆ ಶಕ್ತಿನೇ ಅವನು. ಗ್ರಾಸ್ ಕೆನಾಟ್ ಸೀ ದ ಸಟಲ್, ಸ್ಥೂಲ ಸೂಕ್ಷ್ಮವನ್ನ ನೋಡೋದಕ್ಕೆ ಆಗಲ್ಲ. ಇದಕ್ಕಿಂತ ಸೂಕ್ಷ್ಮವಾದದ್ದು ಚಿಂತನೆ ನಾವು ಮಾಡ್ತಾ ಇರೋದಕ್ಕೆ ಶಕ್ತಿ ಕೊಡೋದೇ ಅದು. ಆದ್ರಿಂದ ಅವನು ದಟ್ ಅಂತಾರೆ, ತತ್ ಅಂದ್ರೆ ಅದು ಅಚಿಂತ್ಯಂ, ಅದನ್ನ ಚಿಂತನೆಗೆ ನಿಲ್ಕೋದಲ್ಲ. ವಿ ಕಾಂಟ್ ಥಿಂಕ್. ಅವ್ಯಕ್ತಂ, ಅವ್ಯಕ್ತಂ ಅಂದ್ರೆ ವ್ಯಕ್ತ ಇಲ್ಲ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗೋದಿಲ್ಲ, ವ್ಯಕ್ತವಿಲ್ಲ, ಅನ್ಮ್ಯಾನಿಫೆಸ್ಟ್ ಅಂತೀವಿ. ಅವ್ಯಕ್ತವಾದದ್ದು ಈ ಪರಬ್ರಹ್ಮ. ಅನಂತ ರೂಪಂ, ಸ್ವಲ್ಪ ನೋಡಿದ್ರೆ ಕಾಂಟ್ರವರ್ಸಿ ಕಾಣುತ್ತೆ. ಇದಕ್ಕೆ ಬೇಕಾದಷ್ಟು ರೂಪಗಳು, ಈಗ ತಾನೇ ಹೇಳಿದ್ವು ಅವ್ಯಕ್ತಂ, ಯಾವುದು ಗೋಚರವಾಗಲ್ಲ ಅಂತ. ಬಟ್ ಅನಂತ ರೂಪಂ, ಬೇರೆ 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 ರೂಪಗಳು, ಬೇರೆ ಬೇರೆ ರೂಪಗಳಿದೆ ಅಂತಂದ್ರೆ ಬೇರೆ ಬೇರೆ ರೂಪಗಳಲ್ಲಿ ಇರುವಂತ ನಾಮ ರೂಪಕ್ಕೆ ಇಲ್ಲದೇ ಇರುವಂತ ತತ್ವ ಅದು ಅನಂತ ರೂಪಂ ಶಿವಂ ಅಂತ. ಶಿವಂ ಅಂದ್ರೆ ಮಂಗಳ, ಮಂಗಳ ಸ್ವರೂಪ. ಆ ನಾವು ಇದುವರೆಗೂ ನನಗೆ ಬಹಳಷ್ಟು ಗಲಾಟೆಗಳಾಗ್ತಾ ಇರೋದು, ಅಮಂಗಳ ಆಗ್ತಾ ಇರೋದಕ್ಕೆ ಕಾರಣ ನನ್ನ ಅಜ್ಞಾನ. ನನಗೀಗ ಅಮಂಗಳ ಆದ್ದು ಅಂತ ಏನೇನು ಅನ್ಕೊಂತೀವಿ ಅದೆಲ್ಲ ಯಾಕೆಂತಂದ್ರೆ ನನ್ನ ದೇಹ ಮನಸ್ಸು ಬುದ್ಧಿ ಅದರಲ್ಲಿ ಗಲಾಟೆ, ಅದು ಅಲ್ಲಿ ಮಂಗಳ. ಅದಕ್ಕೆ ಶಿವಂ ಅಂತಾರೆ, ಸತತ ಮಂಗಳ ರೂಪ. ಆಮೇಲೆ ಪ್ರಶಾಂತಂ ಅಂತ, ಪ್ರಶಾಂತಂ ಅಂದ್ರೆ ಶಾಂತವಂತ. ಸಮುದ್ರದಲ್ಲಿ ಅಲೆಗಳು ತರಂಗಗಳು ಕುಣಿದಾಡ್ತಾ ಇರುತ್ತೆ, ಒಳಗಡೆ ಹೋದ್ರೆ ಸಮುದ್ರದಲ್ಲಿ ಅಲ್ಲಿ ಅಲೆಗಳಿಲ್ಲ, ಶಾಂತವಾಗಿರುತ್ತೆ. ಹಾಗೆ ನಾವು ಹೊರಗಡೆ ಇಲ್ಲಿ ಗಲಾಟೆ ಉಂಟು, ಆತ್ಮತತ್ವದಲ್ಲಿ ತರಂಗಗಳು ಇಲ್ಲ, ವೇವ್ಸ್ ಆಫ್ ಡಿಸ್ಟರ್ಬೆನ್ಸ್ ಇಲ್ಲ, ತರಂಗಗಳು ಇಲ್ಲದೆ ಇರೋದು ತರಂಗಾರಹಿತ ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಶಾಂತ ಪ್ರಶಾಂತಂ. ನೆಕ್ಸ್ಟ್ ಅಮೃತಂ ಅಂತ, ಅಮೃತಂ ಅಂತಂದ್ರೆ ಮೃತ ಡೆತ್, ಡೆತ್ಲೆಸ್ ಮರಣ ಇಲ್ಲ ಇರೋದು ಅಥವಾ ನಾಶ ರಹಿತ ಅಂತಾರೆ. ಬಟ್ ಸರಿಯಾಗಿ ಮರಣ ಅಂತಂದ್ರೆ ವೇದಾಂತದಲ್ಲಿ ಯಾವುದು ಬದಲಾವಣೆ ಆಗತ್ತೋ ಅದಕ್ಕೆ ಮರಣ ಅಂತ. ಹಾಗೆ ನೋಡಿದ್ರೆ ಎವ್ರಿ ಸೆಕೆಂಡ್ ನಾವು ಮರಣ ಹೊಂತಾನಿದ್ವಿ, ಎವ್ರಿ ಸೆಲ್ ಈಸ್ ಡೈಯಿಂಗ್, ಒಂದು ಹೋಗುತ್ತೆ ಒಂದು ಬರುತ್ತೆ, ಡೆತ್ ಆಗ್ತಾನೆ ಇದೆ. ಎಲ್ ಆದರೆ ಈ ಅಮೃತಂ ಅಂತಂದ್ರೇನು, ನಾನು ಆ ತತ್ವ ಅಮೃತ ಅಂದ್ರೆ ಅಲ್ಲಿ ಬದಲಾವಣೆ ಇಲ್ಲ, ಆದ್ರಿಂದ ಅದಕ್ಕೆ ಹೇಳ್ತಾರೆ ನಾಶ ಇಲ್ಲ. ನಾಶ ಅನ್ನೋದೇನು ಬದಲಾವಣೆ, ಅದರಲ್ಲಿ ಬದಲಾವಣೆ ಇಲ್ಲ. ಈ ನಮ್ಮಲ್ಲೂ ಅಷ್ಟೇ, ನನ್ನಲ್ಲೂ ಅಷ್ಟೇ, ಈ ಬದಲಾವಣೆ ಆಗ್ತಾ ಇರೋದು ನನ್ನ ಇಂದ್ರಿಯಗಳು, ದೇಹ ಮನಸ್ಸು ಬುದ್ಧಿ. ನಾನು ಈ ದೇಹ ನಾನು ಮನಸ್ಸು ನಾನು ಬುದ್ಧಿ ಅನ್ಕಂಡ್ರೆ ನಾನು ಕೂಡ ಎವ್ರಿ ಕ್ಷಣ ನಾನು ಸಾಯ್ತಾನೆ ಇರ್ತೀವಿ. ಆದ್ರೆ ಆ ತತ್ವ ನಾನು ಅಮೃತ ತತ್ವ ಅಂದ್ರೆ ನಾಶ ರಹಿತವಾದ್ದು, ಅಂದ್ರೆ ಬದಲಾವಣೆ ಇಲ್ಲದೆ ಇರೋದು, ಇಲ್ಲದೆ ಇರೋದು ಅಮೃತಂ. ಬ್ರಹ್ಮ ಯೋನಿಂ ನೋಡಿ, ಬಹಳ ಮುಖ್ಯ. ಈ ಉಪನಿಷತ್ತಿನ ಗುರು ಬ್ರಹ್ಮನೇ, ಅವರೇ ಹೇಳ್ತಾರೆ ಬ್ರಹ್ಮ ಯೋನಿಂ ಅಂದ್ರೆ ಈ ಬ್ರಹ್ಮನಿಗೂ ಕಾರಣವಾದವನು. ಏನು ಸೃಷ್ಟಿ ಮಾಡ್ತಾನೆ, ಎಲ್ಲ ಪ್ರಪಂಚದ ಸೃಷ್ಟಿಯಾಗಿರುವಂತ ಬ್ರಹ್ಮ ಇದ್ದಾನೆ, ಆ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡಿರುವಂತದ್ದು ಆ ಶಕ್ತಿ ಬ್ರಹ್ಮ ಯೋನಿಂ. ಆಮೇಲೆ ತಥಾ ಆದಿ ಮಧ್ಯ ಅಂತ ವಿಹೀನಂ, ಆದಿ ಮಧ್ಯ ಅಂತ ಇಹಿ ಇಲ್ಲ ಅಂತ. ಇದಕ್ಕೆ ಶುರುವಾಗಲಿ ಮಧ್ಯಮವಾಗಲಿ ಕೊನೆ ಆಗಲಿ ಇಲ್ಲ ಅಂದ್ರೆ ಏನರ್ಥ, ಈ ಶುರು ಮಧ್ಯ ಕೊನೆ ಇದು ಐನ್ಸ್ಟೈನಿಯನ್ ವರ್ಲ್ಡ್ ಆಫ್ ಟೈಮ್ ಅಂತಾರೆ, ವಿತಿನ್ ಟೈಮ್ ಆಗೋದಕ್ಕೆ ಶುರು. ಬಟ್ ಇದು ಕಾಲ ಕಾಲಾತೀತ ಅಂತಾರೆ, ಈ ಟೈಮ್ ಬರೋಕ್ ಮುಂಚಿಂದ ಬಂದಿತ್ತು. ಟೈಮ್ ಬಂದಿದ್ ಯಾವಾಗ, ವೆನ್ ವಿ ಗಾಟ್ ಫಸ್ಟ್
ಥಾಟ್. ಬಟ್ ಈ ಥಾಟ್ ಅನ್ನೋದಕ್ಕೆ ಬರೋದಕ್ಕೆ ಮುಂಚೆ ಆದಿದ್ರಿಂದ ಅದರದ್ದು ಆರಿಜಿನ್ ಗೊತ್ತಿಲ್ಲ, ಆದಿ ಇಲ್ಲ, ಅದು ಕೊನೆಯಾಗುತ್ತೆ. ಯಾಕೆ ಈಗ ಯಾವಾಗ ವಾಟ್ ಇಸ್ ಕಂಡೀಷನ್ ಬೈ ದ ಟೈಮ್ ಚೇಂಜ್ ಆಗುತ್ತೆ. ಇದಕ್ಕೆ ಟೈಮ್ ಕಾಲಾತೀತವಾದ್ರಿಂದ ಇದಕ್ಕೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತವಿಹೀನಂ ಏಕಂ. ಏಕಂ ಎಲ್ರಿಗೂ ಗೊತ್ತು, ತತ್ ಏಕಂ ಮೇವ ಅದ್ವಿತೀಯಂ. ಏಕಮೇವ ಅಂದ್ರೆ ಎಲ್ಲ ಪ್ರಪಂಚದಲ್ಲಿ ಇರೋದು ಒಂದೇ, ದ್ವೈತ ಇಲ್ಲ, ಎರಡು ಇಲ್ಲ. ಆಕ್ಚುಲ ನಾವು ನೋಡ್ತಾ ಇರೋದು ಎರಡು ಅಂತ ಕಾಣಿಸ್ತಾ ಇರೋದು ಕೂಡ ಈ ಪ್ರಕೃತಿ ಪುರುಷ ಎರಡು ಒಂದೇ. ಅವದೇ ಹೇಳ್ತಾನೆ, ನನ್ನ ಎರಡು ನನ್ನ ಪ್ರಕೃತಿಗಳೇ, ಪರಾಪ್ರಕೃತಿ ಅಪರಾಪ್ರಕೃತಿ. ಆದ್ರಿಂದ ಇರೋದು ಒಂದೇ ಏಕಂ, ಅದು ಪ್ರಕೃತಿಗಳು ಬೇರೆ. ಆದ್ರಿಂದ ಒಂದೇ ಒಂದು ಏಕಂ ಅದ್ವಿತೀಯಂ, ಇರೋದು ಬ್ರಹ್ಮ ಏವ ಸತ್ಯಂ. ಹಾಗೆ ಉಳಿದಿದ್ದೇನೇನೋ ಮಿಥ್ಯಂ. ಮಿಥ್ಯಂ ಅಂದ್ರೆ ಇಲ್ಲಂತಲ್ಲ, ಇರೋ ಅಂತೆ ಕಾಣಿಸ್ತಾ ಇರೋದು, ಇರೋದು ಅದೊಂದೇ, ಆದರೆ ನಮ್ಗೆ ಕಾಣಿಸ್ತಾ ಇರೋದು ನಾವು ಅನ್ಕೊಳ್ತಾ ಇರೋದು ಬೇರೆ 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 ಇದೆ ಅಂತ ಇಲ್ಲ. ಅದು ನಮ್ಮನ್ನು ಹೇಳ್ತೇವೆ ವೇದಾಂತದಲ್ಲಿ ರಜ್ಜು ಸ್ವಲ್ಪ ಅಥವಾ ಪೋಸ್ಟ್ ಅಂಡ್ ಗೋಸ್ಟ್. ಇರೋದು ಪೋಸ್ಟೇ, ಬಟ್ ನಮ್ಗೆ ಗೋಸ್ಟ್ ತರ ಕಂಬ ಇದೆ, ಆದರೆ ಇದು ಕಾಣಿಸ್ತಾ ಇದೆ, ದೇವ ಕಾಣಿಸ್ತಾ ಇದೆ. ಇರೋದು ಹಗ್ಗ ಮಾತ್ರ, ಬಟ್ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲಿ ಹಾವು. ಯಾರು ಹೇಳಿದ್ರು ಕೇಳಲ್ಲ ನಾವು, ಏ ಇಲ್ಲ ಇಲ್ಲ ನಾನು ನೋಡಿದ್ದೀನಿ ಎತ್ತರ ಇದೆ ಇದಿದೆ, ಆದ್ರೂ ಇದು ನೋಡಿದೆ ಇನ್ನೋ ಕಾಣಿಸ್ತಾನೆ ಇದೆ. ಹೇಳಲ್ಲ ಇಲ್ಲಿವರೆಗೂ, ಯಾರು ಹೇಳಿದನ್ನು ಕೇಳಲ್ಲ. ಅದಕ್ಕೆ ಅಂತಾರೆ, ಯಾರಾದ್ರೂ ತಂದು ಹೇ ಟಾರ್ಚ್ ತಂದು ತೋರಿಸಿ ಅವರನ್ನು ನಂಬಿಕೆ ಇಟ್ಕೊಂಡು ಹೋಗಿ, ಆಮೇಲೆ ನನಗೆ ರಜ್ಜು ದರ್ಶನ ಆದಾಗ ಇದು ಹಗ್ಗ ಅಂತ ಬರೀ ಬೇರೆಯವರಿಂದ ಕೇಳೋದಲ್ಲ, ನನ್ನ ಅನುಭವಕ್ಕೆ ಬಂದಾಗ ಸ್ವಲ್ಪ ಹೋಗುತ್ತೆ. ಹಾಗೆ ಇರೋದು ಒಂದೇ, ಹಾಗೆ ಪ್ರಪಂಚದಲ್ಲಿರೋದು ಒಂದೇ ಒಂದು ಆತ್ಮ ಏಕಂ ವಿಭುಂ. ವಿಭುಂ ಅಂದ್ರೆ ಎಲ್ಲ ಕಡೆ ಇರುವಂತ ತತ್ವ, ಸರ್ವವ್ಯಾಪಿ. ಸರ್ವವ್ಯಾಪಿ ಆದಷ್ಟು ಏನು ಎಲ್ಲೆಲ್ಲೂ ಇರುವ ಒಂದೇ, ಎಲ್ಲ ಅದು ಇಲ್ಲದೆ ಇರೋ ಕಡೆನೇ ಇಲ್ಲ ಅಂತ. ಕಂಪ್ಲೀಟ್ ಬರೀ ನಮ್ಮ ಭೂಮಿ ಮಾತ್ರ ಅಲ್ಲ, ಬೇರೆ ನಮ್ಮ ಸೌರಮಂಡಲ, ಸೌರಮಂಡಲ ಅಲ್ಲ, ಇದನ್ನೆಲ್ಲ ಬಿಟ್ಟರೆ ಎಷ್ಟೊಂದು ಕೋಟ್ಯಾಂತರ ಸೂರ್ಯನಿದೆ ನೋಡಿ. ಅಲ್ಲಿಂದ ಇಲ್ಲಿಗೆ ಲೈಟ್ ಬರೋದಕ್ಕೆ ಎಷ್ಟೋ ಕೋಟಿ ವರ್ಷಗಳು ಬೇಕಂತೆ. ಅಷ್ಟು ದೂರದಲ್ಲಿರುವಂತ ಬೇರೆ 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 ಮಂಡಲಗಳಿವೆ, ಸೌರ ಮಂಡಲ, ಒಂದೊಂದು ನಕ್ಷತ್ರನೂ ಒಂದೊಂದು ಮಂಡಲ. ಅಲ್ಲಿಂದ ಲೈಟ್ ಬರಬೇಕಂದ್ರೆ ಇಲ್ಲಿಗೆ ಕೋಟ್ಯಾಂತರ ವರ್ಷ ಬೇಕಂತೆ. ಅಲ್ಲಿ ಅಷ್ಟೊಂದು ನಕ್ಷತ್ರ, ಅಲ್ಲಿಗಿರೋ ಗ್ರಹಗಳು ಇಂಥದ್ದೆಲ್ಲ ಇವೆ. ಅದು ಎಲ್ಲ ಕಡೆ ಇರೋದು ಒಂದೇ ತತ್ವ, ಆಲ್ ಪರ್ವೇಡಿಂಗ್. ಬಟ್ ನಮ್ಗೆ ಇದು ಅದರೊಳಗಿದ್ರು ನಮ್ಗೆ ಗೊತ್ತಾಗೋದಿಲ್ಲ. ಸುತ್ತಮುತ್ತ ಒಂದ್ಸಾರಿ ಇದಿತ್ತಂತೆ ಮೀನು, ಮೀನು ನೀರೊಳಗಡೆ ಇದೆ, ಮೀನಿನ ಒಳಗಡೆನೂ ನೀರು, ಹೊರಗಡೆನೂ ನೀರು, ಮೀನು ಓಡಾಡ್ತಾ ಇದೆ ನೀರಿನಲ್ಲಿ, ಅದ್ರ ಒಳಗ ಎಲ್ಲಿ ನೀರು ಅಂತಂತೆ ಮೀನು. ಹಾಗೆ ನಾವು ಇಲ್ಲದೇ ಇರೋ ನಾವು ಇದಕ್ಕೆ ಈ ಇದನ್ನ ಹುಡ್ಕೊಂಡು ಬೇರೆ ಹೋಗ್ಬೇಡ, ಇದು ಬಹಳ ಮುಖ್ಯ. ವಿಭುಂ ಯಾಕೆಂದ್ರೆ ಅದಕ್ಕೆ ಮನಸ್ಸಿನಲ್ಲಿ ಯಾವಾಗಲೂ ಈ ವಿಶಾಲವಾದ್ದನ ಆಲ್ ಪರ್ವೇಡಿಂಗ್ ಇದೆ, ನಿಯರೆಸ್ಟ್ ಟು ದಿ ಆಲ್ ಪರ್ವೇಡಿಂಗ್. ನಮ್ಮ ಪಂಚಭೂತಗಳಲ್ಲಿ ಸೂಕ್ಷ್ಮವಾದ್ದು ಆಕಾಶ. ಆಕಾಶ ಸದ್ಯಕ್ಕೆ ನಮ್ಗೆ ಇಲ್ಲ, ಎಲ್ಲ ಇನ್ನಂತರು ನಮ್ಮ ದೇಹದಲ್ಲೂ ಕೂಡ ಎಲ್ಲಾ ಕಡೆ ಕೂಡ ಕಂಪ್ಲೀಟ್ ಆರ್ವೈಸ್ ಅಂತದ್ದು ಇದು ವಿಭುಂ ಆಲ್ ಪರ್ವೇಡಿಂಗ್. ಚಿದಾನಂದಂ ಇದು ನಾಲೆಡ್ಜ್ ಅಂಡ್ ಬ್ಲಿಸ್, ಇದರಿಂದ ಜ್ಞಾನ ಮತ್ತೆ ಆನಂದ ಇರುವಂಥದ್ದು. ಆಮೇಲೆ ಅದ್ಭುತಂ ಅರೂಪಂ ಅಂತ, ಅರೂಪಂ ಅಲ್ಲಿ ಹೇಳಿದ್ರು ಅನಂತ ರೂಪಂ ಅಂತ, ಇಲ್ಲಿ ಹೇಳ್ತಾ ಇದ್ರೆ ಅರೂಪಂ. ಅರೂಪಂ ಅಂದ್ರೆ ನಮಗೆ ರೂಪಗಳಂತ ಬೇರೆ 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 ರೂಪಗಳು ಕಾಣ್ತಾ ಇರೋದ್ರಲ್ಲಿ ರೂಪವಿಲ್ಲದೆ ಇರೋ ಅಂತ ಇದು. ಹಾಗೆ ಇವನಿಗೆ ರೂಪ ರಹಿತ, ರೂಪ ಇಲ್ಲ, ರೂಪರಹಿತ ನಾವೊಂದು ಕೊಟ್ಟಿದ್ದೀವಿ ಬಟ್ ಅದಲ್ಲ ಅವನ ರೂಪ. ಅದ್ಭುತಂ ಅಂತ, ಅದ್ಭುತಂ. ಈ ಇದನ್ನ ಕೇಳ್ತಾ ಕೇಳ್ತಾ ಕೇಳೋವಾಗಲೇ ನಮ್ಗೊಂಥರ ಮೈ ನೆವರೇ ಹೇಳುತ್ತೆ, ಅದನ್ನ ನಾವು ಅನುಭವಕ್ಕೆ ಮಾಡ್ಕೊಳ್ಳೋ ಹೋಗಂತೆ, ಹೇ ಇದು ಎಂತ ಅದ್ಭುತ ಅಂತ. ಇದು ಇಲ್ಲಿ 13 ಇಂಡಿಕೇಟರ್ಸ್ ಇದೆ. ಏನು? ಅಚಿಂತ್ಯಂ, ಅವ್ಯಕ್ತಂ, ಅನಂತರೂಪಂ, ಶಿವಂ, ಪ್ರಶಾಂತಂ, ಅಮೃತಂ, ಬ್ರಹ್ಮಯೋನಿಂ, ಆದಿ ಮಧ್ಯಂತ ವಿಹೀನಂ, ಏಕಂ, ವಿಭುಂ, ಚಿದಾನಂದಂ, ಅರೂಪಂ, ಅದ್ಭುತಂ. ಇದಿಷ್ಟು ನಾ ಎಲ್ಲಿ ಹಿಂದಿನ ಮಂತ್ರದಲ್ಲಿ ನೋಡಿ ಕೂತು ಈ ರೀತಿ ನಾನು ಧ್ಯಾನ ಮಾಡಬೇಕಂದ್ರೆ ಧ್ಯಾನ ಮಾಡುವಾಗ
ಈ ರೀತಿ ಆ ಆತ್ಮತತ್ವ ಹಿಂಗೆ ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಮಾಡಿದ್ರೆ ಬಹಳ ಕಾಲ ಮಾಡ್ತು ಅಂತಂದ್ರೆ ನಮಗೆ ಆತ್ಮದರ್ಶನ ಆಗತ್ತೆ. ಇದಕ್ಕಂತಾರೆ ನಿರಾಕಾರ ಉಪಾಸನೆ. ಆದರೆ ಮುಂದಿನ ಮಂತ್ರ ಇದು ಕರೆಕ್ಟ್ ಆದ ಮಂತ್ರ, ಬಟ್ ಆಮೇಲೆ ಇನ್ನೊಂದು ಮಂತ್ರದಲ್ಲಿ ಹೇಳ್ತಾರೆ, ಮುಂದಿನ ಮಂತ್ರದಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಸ್ಟೈಲ್ ಅಲ್ಲಿ ಕೊಟ್ಟಿದ್ದಾರೆ. ಉಮಾಸಹಾಯಾಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸ ಪರಸ್ತಾತ್. ಇದೇನು ಹೇಳಿದರೆ, ಹಿಂದೆ ಮಂತ್ರದಲ್ಲಿ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಆ ರೀತಿ ಕೂತು ಎಲ್ಲ ಹೇಳಿ ಧ್ಯಾನ ಮಾಡಬೇಕು ಅಂತ. ಆದರೆ ಶುರುವಿನಲ್ಲಿ ಅದು ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದರಲ್ಲಿ ಸಾಕಾರ ಉಪಾಸನೆ ಒಂದು, ಎರಡೂ ನಮ್ಮಲ್ಲಿ ಅವಕಾಶ ಉಂಟು. ಆದರೆ ಒಂದು ತಿಳ್ಕೋಬೇಕು, ಈ ಸಾಕಾರ ಒಂದು ಮೂರ್ತಿಯ ಪ್ರತಿಮೆ ಇರಬಹುದು ಅಥವಾ ಒಂದು ಫೋಟೋ ಇರಬಹುದು, ಅದು ಅದು ಅದರಲ್ಲಿರೋ ಶೇಪ್ ಅಲ್ಲ ಮುಖ್ಯ, ಅದು ಒಂದನ್ನ ಅದನ್ನ ಸೂಚಿಸುವಂತ ಒಂದು ಪ್ರತೀಕ ಅಂತ ತಗೊಳ್ಳಿ. ಅದು ಸಾಧನೆಗೋಸ್ಕರ ಕೆಲವು, ಯಾಕೆಂದ್ರೆ ಸಡನ್ ಆಗಿ ನೀವು ಆ ಏನು ಇಲ್ಲದೆ ಇರೋ ಅಂತದನ್ನ ಚಿಂತೆ ಮಾಡುವಂತಂದ್ರೆ ಶುರುವಿನಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಒಂದು ಸಪೋರ್ಟ್ ಕೊಡ್ತಾರೆ ಈ ರೀತಿ ನೋಡು. ಆದರೆ ಒಂದು ನಾವೇನ್ ಮಾಡಬೇಕು, ಬರೀ ಆ ರೂಪ ಹಿಡ್ಕೋಬಾರದು, ಆ ರೂಪದ ಹಿಂದೆ ಇರೋಂತ ತತ್ವವನ್ನು, ಆ ರೂಪವನ್ನು ನೋಡ್ತಾ ಇದ್ದಾಗಲೂ ಕೂಡ ಮನಸ್ಸಿನಲ್ಲಿ ಸಾಕಾರ ಉಪಾಸನೆ ಮಾಡುವಾಗಲೂ ಕೂಡ ಅದರ ಹಿಂದ್ಗಡೆ ಇರುವಂತ ತತ್ವವನ್ನ ನಾವು ಚಿಂತನೆ ಮಾಡಬೇಕು. ಉಮಾ ಸಹಾಯಂ, ಒಂದೊಂದೇ ನಿಧಾನಕ್ಕೆ ನೋಡುವ. ಉಮಾ ಸಹಾಯಂ, ಉಮಾ ಸಹಾಯಂ ಅಂತಂದ್ರೆ ಉಮೆ ಪಾರ್ವತಿ. ಇಲ್ಲಿ ಏನಾಗುತ್ತೆ, ಉಮಾ ಸಹಾಯಂ ಅಂತ ಎರಡು, ಪ್ರತಿಯೊಂದು ಪ್ರಪಂಚ ಫುಲ್ಲು ಪುರುಷ ಪ್ರಕೃತಿ ಎರಡೂ ಇರೋಂಥದ್ದು. ಉಮಾ ಈ ಎರಡೂ ನೋಡುವಾಗ, ಹೋಲ್ ಪ್ರಪಂಚನ ನೋಡುವಾಗ ಆ ಉಮಾ ಸಹಾಯಂ, ಉಮಾ ಸಹಾಯಂ ಪರಮೇಶ್ವರಂ ಅಂತ ಅನ್ನುವಾಗ ಎರಡೂ ಸೇರಿದೆ, ಉಮಾ ಮತ್ತೆ ಪರಮೇಶ್ವರ. ಅದು ಹೇಳುವಾಗ ಪ್ರಕೃತಿ ಪುರುಷ, ನೀವು ಲಕ್ಷ್ಮೀನಾರಾಯಣ ಅಂತ ಹೇಳಿ ಅಥವಾ ಇನ್ಯಾವುದೋ ಹೇಳಿ, ಪಾರ್ವತಿ ಪರಮೇಶ್ವರ ಹೇಳಿ, ಉಮಾ ಸಹ ಹೇಳಿ, ಅಲ್ಲೇನ್ ನಾವು ತಗೋಬೇಕು, ಇದು ಪ್ರಕೃತಿ ಪುರುಷ. ಈ ಪ್ರಪಂಚವನ್ನ ನಾವೇನೇ ನೋಡ್ತಾ ಇದ್ದೀವಿ, ಆ ಉಮಾ ಮಹೇಶ್ವರನ ನೋಡಿದಾಗ ಈ ಹೋಲ್ ಪ್ರಪಂಚದಲ್ಲಿ ಇರೋದೆಲ್ಲ ಪ್ರಕೃತಿ, ಮ್ಯಾಟರ್ ಅಂಡ್ ಸ್ಪಿರಿಟ್, ಪ್ರಕೃತಿ ಪುರುಷ. ಬಟ್ ಇದೆಲ್ಲ ನಿಜವಾಗ್ಲೂ ಅದೇನೆ, ಬಟ್ ಇದನ್ನ ನೋಡುವಾಗ ನನಗೆ ಆತ್ಮನ ಇದಾಗಬೇಕು. ಪ್ರಭುಂ, ಪ್ರಭುಂ ಅಂದ್ರೆ ಆ ನೋಡುವಾಗ ಈ ಸದ್ಯದಲ್ಲಿ ನಾವು ಮಾಡ್ತಾ ಇರೋದು ಸಾಕಾರ ಉಪಾಸನೆ. ಬಟ್ ಮತ್ತೆ 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 ಪದೇ 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 ಮನೆ ಮನಸ್ಸಿಗೆ ಹೇಳ್ಕೋಬೇಕು, ಸಾಕಾರ ಉಪಾಸನೆ ಮಾಡ್ತಾ ಇರುವಾಗ್ಲೂ ಕೂಡ ಅದನ್ನ ನೋಡುವಾಗ ಆ ಪ್ರತಿಮೆಯಲ್ಲಿ ಏನು ತತ್ವ ಇದೆ ಅದನ್ನ ನೋಡ್ಬೇಕು. ಪ್ರಭುಂ, ಪ್ರಭುಂ ಅಂತಂದ್ರೆ ಸರ್ವಶಕ್ತಿ. ಪ್ರಪಂಚದ ಎಲ್ಲ ವ್ಯವಹಾರಗಳು ನಡೀಬೇಕಂತಂದ್ರೆ ಒಂದು ಅಗೋಚರವಾದ ಶಕ್ತಿ ಇದೆ. ನಾನು ಉಮಾಮಹೇಶ್ವರ ನೋಡ್ಲಿ, ನಾರಾಯಣನ್ ನೋಡ್ಲಿ, ಕೃಷ್ಣನ್ ನೋಡ್ಲಿ, ರಾಮ ನೋಡ್ಲಿ, ಅದೇನ್ ನೋಡಿದ್ರು ಕೂಡ ನಾನ್ ನೋಡ್ಬೇಕಾದ್ದು. ಅದರ ಮೂಲಕ ಅದನ್ನ ಸಾಕಾರ ಉಪಾಸನೆ ಮಾಡುವಾಗ ಅದು ಏನ್ ತೋರಿಸ್ತಾ ಇದೆ, ಸರ್ವ ಶಕ್ತಿ ನೋಡಿ ಪ್ರಭುಂ. ತ್ರಿಲೋಚನಂ ಬಹಳ ಮುಖ್ಯ, ಅದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದು ಲೋಚನ ಅಂದ್ರೆ ಕಣ್ಣು, ಕಣ್ಣು ಅವ್ರಿಗೆಂತಾರೆ ಮುಕ್ಕಣ್ಣ. ತ್ರಿಲೋಚನ ಅಥವಾ ತ್ರಿನೇತ್ರ, ಪಾದ ಅಕ್ಷ, ಪಾದಾಕ್ಷ. ಬಟ್ ಅದನ್ನ ನೋಡುವಾಗ ಏನ್ ಮಾಡ್ಬೇಕು, ಮೂರನೇ ಕಣ್ಣು ನಾವು ನೋಡುವಾಗ ಅದರಲ್ಲೂ ಕೆಲವು ಕಥೆಗಳು ಹೇಳ್ತಾರೆ. ಆ ಶಿವ ಆ ಮೂರನೇ ಕಣ್ಣು ಬಿಟ್ಟಾಗ ಏನಾಯ್ತಂತೆ, ಎಲ್ಲ ಸುಟ್ಟೋಗ್ಬಿಡ್ತಂತೆ. ಅದನ್ನ ನಮ್ಗೆ ಅರ್ಥ ಮಾಡಿಸೋ ಶೈಲಿ ಅದು. ನಮಗೂ ನಾವು ನಮ್ಮ ಮೂರನೇ ಕಣ್ಣನ್ನು ಇವಾಗ ತೆಗೆದ್ರೆ ನಮಗೂ ಈ ಪ್ರಪಂಚವನ್ನ ಎಲ್ಲರನ್ನೂ ಭಸ್ಮ ಮಾಡೋ ಅಂತ ಶಕ್ತಿ, ಕಾಮದಹನದ ಶಕ್ತಿನೂ ಇದೆ, ಪ್ರಪಂಚವನ್ನ ಇಲ್ಲ ಅನ್ಸೋ ಅನ್ನೋ ಶಕ್ತಿನೂ ಇದೆ. ಯಾವಾಗ ನಮ್ಮಲ್ಲಿರುವಂತ ಮೂರನೇ ಕಣ್ಣನ್ನ ಬಿಚ್ಚಿದ್ರು, ಅದಕ್ಕೆ ಅಂತರ್ಚಕ್ಷು ಅಂತಾರೆ. ಹೊರಗಿನ ಕಣ್ಣುಗಳು ಹೊರಗಡೆ ಬಾಹ್ಯ ಪ್ರಪಂಚಗಳನ್ನು ನೋಡುತ್ತದೆ,
ಇಲ್ಲಿರೋದು ಅಂತರ್ಚಕ್ಷು, ದಿ ಇನರ್ ಐ. ಆ ಇನರ್ ಐ, ಆ ಒಳಗಡೆ ಇರೋಂತ ಅಂತರ್ಚಕ್ಷು ಅಂದ್ರೆ ಒಳಗಡೆ ನಾನು ನೋಡಿಕೊಂಡಾಗ ಅವಾಗ ನನಗೆ ಅರಿವುಂಟಾಗತ್ತೆ ನಾನು ಆತ್ಮ. ಯಾವಾಗ ನಾನು ಆತ್ಮ ಅನ್ನೋದು ಆಗತ್ತೋ ಈ ಹೊರಗಿನ ಪ್ರಪಂಚಗಳು ನಾಮ ರೂಪಗಳಿರುವಂತ ಎಲ್ಲ ಪ್ರಪಂಚಗಳು ಭಸ್ಮ. ನಾವು ಈಗ ತೆಗಿಬೇಕೆಲ್ರು ನಾವು ಯಾವುದು ನಮ್ಮಲ್ಲಿರುವಂತ ಮುಕ್ಕಣ್ಣ ತ್ರಿನೇತ್ರ ತ್ರಿಲೋಚನಂ ನೋಡಿ. ಮತ್ತೆ ಆ ಕಾನ್ಸ್ ಅದು ಹೇಳುವಾಗ ಅದರ ಅರ್ಥ ಉಂಟು. ನಾನು ಈಶ್ವರನ ಧ್ಯಾನ ಮಾಡಿ ಈಗ ಸಾಕಾರ ಉಪಾಸನೆ ಮಾಡ್ತಾ ಇದ್ದೀನಿ, ನೋಡುವಾಗ ಆ ಮೂರನೇ ಕಣ್ಣು ನೋಡುವಾಗ ನನ್ನ ಮನಸ್ಸಿಗೆ ಅದು ಬರಬೇಕು ಅಂತರ್ಚಕ್ಷು ನನ್ನಲ್ಲಿದೆ ಅದಕ್ಕೆ ನೋಡ್ತಾ ಇದ್ದೀನಿ. ಆದರೆ ಅದು ನೋಡುವಾಗ ಆ ಮೂರನೇ ಕಣ್ಣು ಬಿಟ್ಟರೆ ಎಲ್ಲ ಪ್ರಪಂಚ ಎಲ್ಲ ದಹಿಸತ್ತೆ, ಕಾಮದಹನನೂ ಆಗತ್ತೆ. ಆ ರೀತಿ ನನ್ನ ಹೊರಗಿನ ಪ್ರಪಂಚವನ್ನು ದಹಿಸಬೇಕಂದ್ರೆ ಇದನ್ನ ನೋಡ. ಆದರೆ ತ್ರಿಲೋಚನಂ ಅನ್ನೋದು ನಾನು ಅಗೇನ್ ಆ ಧ್ಯಾನ ಮಾಡುವಾಗ ತ್ರಿಲೋಚನಂ ನೋಡಿದಾಗ ನಮಗೆ ಈ ಭಾವನೆ ಬರಬೇಕು. ನೀಲಕಂಠಂ, ನೀಲಕಂಠಂ ಗೊತ್ತು ಅದು ಪುರಾಣದಲ್ಲಿ ಏನಾಗತ್ತೆ ನಮ್ಮ ಇದರಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಅವರುಗಳು ಈ ಸುಮ್ಮನೆ ಅದು ಇದು ಹೇಳ್ತಾ ಇತ್ತು ಅಂದ್ರೆ ಒಳಗೆ ಅರ್ಥವಾಗಿಲ್ಲ ಅಂತ ಒಂದು ಕಥೆಗಳು ಹೇಳ್ತಾರೆ. ಆ ನೀಲಕಂಠನ್ಗೂ ಒಂದು ಜತ್ತು ಕೊತೆ ಇದೆ, ಅದು ಎಲ್ರಿಗೂ ಗೊತ್ತಿರೋ ಕತೆ. ಅಲ್ಲಿಂದ ತಗೊಂಬಂದ್ರಂತೆ ಬಹಳ ಕಷ್ಟಪಟ್ಟು, ಹೇಗೆ ತಗೊಂಬಂದ್ರು, ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು, ಕ್ರೇನ್ ಇಲ್ದೇನೆ ಏನಾದ್ರು ಬರೆದಿದ್ದಾನೆ ಅದರಲ್ಲಿ. ಯಾವ್ದನ್ನ ಮಂದಾರ ಪರ್ವತ, ಮಂದಾರ ಪರ್ವತ ಅಂತ ತಗೊಂಬಂದಿಟ್ರು. ಅಲ್ಲಿಟ್ಟ ಮೇಲೆ ಯಾವ್ದ್ರ ಮೇಲೆ ಇಟ್ರು, ಕ್ಷೀರಸಾಗರ, ಕ್ಷೀರಸಾಗರದ ಮೇಲೆ ಇಟ್ರು. ಕ್ಷೀರಸಾಗರದ ಮೇಲೆ ಇಟ್ಟು ಅದು ಸ್ವಲ್ಪ ಇದಾಯ್ತು ಅಂತ ಅದಕ್ಕೆ ಒಂದಷ್ಟು ಕೂಡಿಸಿದ್ದಾನೆ ಸಪೋರ್ಟ್. ಆಮೇಲೆ ಅದಕ್ಕೆ ಹಗ್ಗ ಬೇಕಲ್ಲ, ವಾಸುಕಿ ಸುಟ್ಟಿದ್ರು, ವಾಸುಕಿ ಇಟ್ಕೊಂಡು, ವಾಸುಕಿ ಇಟ್ಕೊಂಡು ಅದನ್ನ ಸಮುದ್ರ ಮಥನ ಕಡಿಯಬೇಕು. ಕಡಿಬೇಕು ಯಾರೋ, ಇವರೇ ಸುರರು ಅಸುರರು. ಅಲ್ಲಿ ಟೀಮ್ ವರ್ಕ್, ಅಲ್ಲಿ ಸೇರ್ಕೊಂಡ್ರು ಇಬ್ರು ಒಟ್ಟಿಗೆ. ಯಾಕೆಂದ್ರೆ ಅವ್ರು ಏಕಂತಂದ್ರೆ ಕೇಳ್ಬೇಕಂತ, ಏ ಎಲ್ರು ನಾವು ಅಮೃತ ನೋಡಿ ಬಹಳ ಮುಖ್ಯ ಇದೆ, ಅಮೃತ ಪಡಿಬೇಕು ಅಂತ. ದಾನವರ್ಗದ ಗುರಿನೂ ಹಂಗೆ, ರಾಕ್ಷಸರು ಸುರಾಸುರರು ಎಲ್ಲರ ಗುರಿ ಏನು, ಅಮೃತ. ಅಮೃತ ಅಂದ್ರೆ ನೋಡಿದೀವಿ ಅಲ್ಲಿ ಹೇಳೋದು ಇದು ಹಿಂಗ್ ಕುಡಿ ಅಮೃತ ಅಲ್ಲ, ಆ ಅಮೃತದ ಸಂಪಾದನೆಗೋಸ್ಕರ ಸಮುದ್ರ ಮಥನವನ್ನ ಮಾಡಬೇಕು. ಅದಕ್ಕೆ ವಾಸುಕಿ ಹಗ್ಗ. ಈ ಬಾಲದ ಕಡೆ ದಾನವರತ್ತೆ ರಾಕ್ಷಸರು, ದೇವತೆಗಳು ಸಾರಿ ಸರಿ ಉಲ್ಟಾ ಉಲ್ಟಾ, ರಾಕ್ಷಸರು ಈ ಕಡೆ ಇಲ್ಲಿ ಬಾಯ, ಈ ದೇವತೆಗಳು ಬಾಲಕ ಹಿಂಗೆ ಕಡದಂತೆ. ಎಷ್ಟು ವರ್ಷ ಅಲ್ಲಿ ಬರೀತಾನೆ, 1000 ವರ್ಷನಂತೆ ಕಡಿದಿದ್ದು. ಕಡಿತಾ ಇದ್ದಾನೆ, ಕಡಿತಾ ಕಡಿತಾ ಇದ್ದಾಗ ಬರ್ತಾ ಇದೆಯಂತೆ, ಬರ್ತಾ ಇದೆಯಂತೆ. ಏನೇನು ಎಲ್ಲ ವಸ್ತುಗಳು ಸೃಷ್ಟಿ, ಆ ವಸ್ತು ಬಂತು, ಈ ವಸ್ತು ಬಂತು, ಈ ಹೇಳ್ತಾನು ದೊಡ್ಡ ಇಷ್ಟ ಇದೆ, ಆ ಮುತ್ತು ಮಾಣಿಕ್ಯ, ಆಮೇಲೆ ಬೇರೆ ಬೇರೆ ವನಸ್ಪತಿಗಳು, ಆ ಇದು ಕಡೆಗೆ ಇದು ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ದೊಡ್ಡ